ಅದು ರಾಜ್ಯದಲ್ಲಿಯೇ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ. ಈ ಪಾಲಿಕೆ ಕೊರೋನಾ ಸಮಯದಲ್ಲೂ ದೊಡ್ಡ ಸಾಧನೆಯನ್ನೇ ಮಾಡಿದೆ. ಪಾಲಿಕೆ ಮಾಡಿದ ಸಾಧನೆಯಿಂದ ನಗರದ ಅಭಿವೃದ್ಧಿ ಮಾಡಲು ಅನುಕೂಲವಾಗುತ್ತಿದೆ. ಅಷ್ಟಕ್ಕೂ ಆ ಪಾಲಿಕೆ ಮಾಡಿದ್ದಾದರೂ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪವಾಡ ಕಲೆಕ್ಷನ್ ನಲ್ಲಿ 7.48 ಕೋಟಿ ರೂಪಾಯಿ ಹೆಚ್ಚಳ. ಹೌದು, ಕೋವಿಡ್ ಸಂದರ್ಭದಲ್ಲೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 2020-21 ಸಾಲಿನಲ್ಲಿ ಆಸ್ತಿಕರ ಸಂಗ್ರಹದಲ್ಲಿ ಏರಿಕೆ ದಾಖಲಿಸಿದೆ. 2019-20 ಸಾಲಿನ ಡಿಸೆಂಬರ್ ಅಂತ್ಯಕ್ಕೆ ಆಸ್ತಿ ತೆರಿಗೆ ಮೂಲಕ 49.5 ಕೋಟಿ ರೂಪಾಯಿ ಆದಾಯವನ್ನು ಸಂಗ್ರಹಿಸಲಾಗಿತ್ತು. 2020-21 ಸಾಲಿನ ಡಿಸೆಂಬರ್ ಅಂತ್ಯಕ್ಕೆ 57.03 ಕೋಟಿ ರೂಪಾಯಿ ಸಂಗ್ರಹಿಸಲಾಗಿದೆ. ಒಟ್ಟಾರೆಯಾಗಿ 7.48 ಕೋಟಿ ರೂಪಾಯಿ ಹೆಚ್ಚಳವಾಗಿದೆ. ಪ್ರಸಕ್ತ ಸಾಲಿಗೆ ಅನ್ವಯವಾಗುವಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆಯಲ್ಲಿ ವಾಸದ ಕಟ್ಟಡಗಳಿಗೆ 20%, ವಾಣಿಜ್ಯ ಕಟ್ಟಡಗಳಿಗೆ 30%, ಸಾಲಿನಲ್ಲಿ 78.89 ಕೋಟಿಯ ಗುರಿ ಹೊಂದಿತ್ತು. ವಾಸದ ಕಟ್ಟಡ, ವಾಣಿಜ್ಯ, ವಾಸೇತರ ವಾಣಿಜ್ಯ ಬಳಕೆ ಇಲ್ಲದ ಕಟ್ಟಡಗಳಿಗೆ 25%, ವಾಸೇತರ ವಾಣಿಜ್ಯ ಬಳಕೆ ಇಲ್ಲದ ಕಟ್ಟಡಗಳು ಹಾಗೂ ಖುಲ್ಲಾ ಜಾಗಕ್ಕೆ 30% ಏರಿಕೆ ಮಾಡಿ ಮೇ ತಿಂಗಳಲ್ಲಿ ಪಾಲಿಕೆ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದರು. ಈ ಏರಿಕೆಯಿಂದ ಪಾಲಿಕೆ ಪ್ರಸಕ್ತ ಸಾಲಿನಲ್ಲಿ ಮಾರ್ಚ್ ಅಂತ್ಯದವರೆಗೆ ಆಸ್ತಿ ತೆರಿಗೆಯಿಂದ 93 ಕೋಟಿ ರೂಪಾಯಿ ಸಂಗ್ರಹದ ಗುರಿಯನ್ನು ಇಟ್ಟುಕೊಂಡಿದೆ. ಈಗಾಗಲೇ ಅಂದುಕೊಂಡಂತೆ ಪಾಲಿಕೆಗೆ ಹೆಚ್ಚಿನ ತೆರಿಗೆ ಹರಿದು ಬರುತ್ತಿದೆ. ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಹೆಚ್ಚಳವಾಗಲು ತೆರಿಗೆ ದರ ಏರಿಕೆ ಮಾಡಿರುವುದೊಂದೇ ಕಾರಣವಲ್ಲ. ಹಿಂಬಾಕಿ 14 ಕೋಟಿ ರೂಪಾಯಿ ಸೇರಿ 2020-21 ಸಾಲಿನ ಆಸ್ತಿ ತೆರಿಗೆ ಗುರಿ 93 ಕೋಟಿ ರೂಪಾಯಿ ಆಗುತ್ತದೆ. ಹೊರಗೆ ಉಳಿದಿದ್ದ ಬಹಳಷ್ಟು ಆಸ್ತಿಗಳನ್ನು ತೆರಿಗೆ ಜಾಲಕ್ಕೆ ತರಲಾಗಿದೆ. ಪಾವತಿಸಿದರೆ 5% ರಿಯಾಯಿತಿಯನ್ನು ನೀಡಲಾಗುತ್ತಿತ್ತು. ಕಳೆದ ವರ್ಷ ಜುಲೈ 31 ವಿಸ್ತರಿಸಲಾಗಿತ್ತು. 45%-50% ಆಸ್ತಿ ಮಾಲೀಕರು ರಿಯಾಯಿತಿ ಅವಧಿಯಲ್ಲಿಯೇ ತೆರಿಗೆ ಪಾವತಿಸಿದ್ದಾರೆ. ಇದರಿಂದ ಪಾಲಿಕೆಯ ಬೊಕ್ಕಸ ಭರ್ತಿಯಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಬಹುದೊಡ್ಡ ಆದಾಯದ ಮೂಲ ಆಸ್ತಿ ತೆರಿಗೆ. ಇದೇ ತೆರಿಗೆಯನ್ನು ಈಗ ಅವಳಿ ನಗರದ ಜನ ತುಂಬಿ ಪಾಲಿಕೆಯ ಖಜಾನೆಯನ್ನು ತುಂಬಿಸಿದ್ದಾರೆ. ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಕೈಜೋಡಿಸಿದ್ದು ಇಷ್ಟೆಲ್ಲ ಮಾಡಲು ಅನುಕೂಲವಾಗಿದೆ. ಇದೇ ರೀತಿ ಎಲ್ಲರೂ ತೆರಿಗೆಯನ್ನು ಭರ್ತಿ ಮಾಡಿ ಪಾಲಿಕೆ ಅಭಿವೃದ್ಧಿಯಾಗಲು ಕೈಜೋಡಿಸಬೇಕಿದೆ.